ವರ್ಣನೆ ಮಾಡ್ತಾ ಇರುವಾಗ ಅಪ್ರೀತಿ ಮತ್ತೆ ಕೃತಜ್ಞತೆ ಭಾವನೆ ಒಳಗಡೆಯಿಂದ ಬರ್ತಾ ಇರ್ತದೆ ಸೊ ಇವತ್ತೇನೆಲ್ಲ ಆಗಿದೆ ಇವತ್ತೇನೆಲ್ಲ ನನಗೆ ಪ್ರೀತಿ ತೋರಿಸ್ತಾ ಇದ್ದೀರಿ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಸೊ ಜೀವನ ಪರ್ಯಂತ ಕೊನೆ ಉಸಿರಿರೋವರೆಗೂ ನಿಮ್ಮ ಹೃದಯದಲ್ಲಿ ಈ ಪ್ರೀತಿನ ನಾನು ಉಳಿಸ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಎಸ್ ಗೋ ಪ್ಲಾಟಿನಮ್ ವರ್ಕ್ಶಾಪ್ ಸೊ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ ಎಸ್ ಬೆಳಿಗ್ಗೆ ಬರುವಾಗ ಇರುವಂತ ಆಲೋಚನೆಗಳಿಗೂ ಇವತ್ತು ಕಾರ್ಯಕ್ರಮ ಕೊನೆ ಅಂತ ಬರುವಾಗ ಇರುವ ಆಲೋಚನೆಗಳಿಗೂ ವ್ಯತ್ಯಾಸ ಇದೆಯಾ ಟ್ರೈನ್ ಯುವರ್ ಮೈಂಡ್ ಚೇಂಜ್ ಯುವರ್ ಬ್ರೈನ್ ಟ್ರೈನ್ ಆಗಿದೆಯಾ ಬದಲಾಗಿದೆಯಾ ಮೆದುಳು ಆಲೋಚನೆಗಳನ್ನ ಮೀರಿ ನಿಮ್ಮ ಬುದ್ಧಿಶಕ್ತಿ ಬದಲಾಗ್ತಾ ಇದೆಯಾ ಓಕೆ ಈಗ ಈ ವರ್ಕ್ಶಾಪ್ ಅನ್ನ ಮುಗಿಸ್ಕೊಂಡು ಹೋಗಿ ನಾವೇನ್ ಮಾಡಬೇಕು ಏನ್ ಮಾಡಬೇಕು ಈ ವರ್ಕ್ಶಾಪ್ ಮುಗಿಸ್ಕೊಂಡು ಮನೆಗೋಗಿ ಮಲ್ಕೊಳ್ಬೇಕು ಫುಲ್ ಚಳಿ ಬೇರೆ ವಾತಾವರಣ ಹೌದಾ ಇಷ್ಟ ದಿನ ಸ್ವಲ್ಪ ಬಿಸಿ ಇತ್ತು ಈಗ ಸ್ವಲ್ಪ ತಣ್ಣಗಿದೆ ಮಲ್ಕೊಳಕ್ ಮಜಾ ಇರುತ್ತಲ್ವಾ ಅಥವಾ ಈ ಒಂದು ವರ್ಕ್ಶಾಪ್ ಬಂದಿದೀವಿ ನೆಕ್ಸ್ಟ್ ನಿಮ್ಮ ಅಪ್ಲೈ ನಿಮ್ ಮನೆ ಬರೋವರೆಗೂ ನಿಮ್ಮ ಅಪ್ಲೈನೆ ವಾಪಸ್ ಫೋನ್ ಮಾಡೋವರೆಗೂ ಫೋನ್ ಮಾಡಲ್ಲ ಮೀಟು ಮಾಡಲ್ಲ ಕರೆಕ್ಟಾ ನೆಕ್ಸ್ಟ್ ವರ್ಕ್ಶಾಪಿಗೆ ಕರೆದ್ರೆ ಅದೊಂಚೂರು ಪುಷ್ ಕೊಟ್ರೆ ಅದ್ ಸರಿ ಫೋನ್ ಮಾಡಿದ್ರೆ ಮನೆಗ್ ಬಂದು ಹೇಳಿದ್ರೆ ಪಾಸು ಕೈ ಕೊಟ್ರೆ ಯೋಚನೆ ಕರೆಕ್ಟಾ ಈ ದೇಶ ಯಾಕೆ ಹಿಂಗಿದೆ ಮೈ ಡಿಯರ್ ಫ್ರೆಂಡ್ಸ್ ಈ ದೇಶದಲ್ಲಿ ನೀವು ನೋಡ್ತಾ ಹೋಗಿ ಕೇವಲ ಶ್ರೀಮಂತರು ಅತ್ಯಂತ ಆಗರ್ಭ ಶ್ರೀಮಂತರು ಅಂತ ಹೇಳೋದು ಕೇವಲ 2-3% ಜನ ಮಾತ್ರ ಪರವಾಗಿಲ್ಲ ಒಂದು ಶ್ರೀಮಂತಿಕೆ ಅಂತ ಜೀವನ ಮಾಡ್ತಿರೋದು ಕೇವಲ 12% ಜನ ಮಾತ್ರ ಇನ್ನು 85% ಅಲ್ಲಿ ಮಿಡಲ್ ಕ್ಲಾಸ್ ಗಳಿರೋದು ಕೇವಲ ಒಂದು 25-30% ಆದ್ರೆ ಮ್ಯಾಕ್ಸಿಮಮ್ ಲೋಯರ್ ಮಿಡಲ್ ಕ್ಲಾಸ್ ಇದ್ದಾರೆ 50-55% ಮ್ಯಾಕ್ಸಿಮಮ್ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಯಾಕೆ ಕಾರಣ ಏನು ಈ ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಇದೀವಲ್ಲ ನಾವು 6 ಕೇರಲ್ಲ 3 ಕಿಡಿಯಲ್ಲ ನಮ್ ಜೀವನ ಯಾಕೆ ಒಂದೇ ಹೊಸದನ್ನ ಒಪ್ಕೊಳ್ಳಲ್ಲ ಹಳೆದನ್ನ ಬಿಡಲ್ಲ ಅಪ್ಪ ಹಾಕಿದ ಆಲದ ಮರ ಹೊಸದಾಗ ಏನಾದ್ರು ಹೇಳ್ಕೊಡ್ತೀವಿ ಅರ್ಥ ಮಾಡ್ಕೊಳ್ಳಿ ಬದಲಾಗಿ 50 ಸರಿ ಹೇಳಿದ್ರು ಒಂದ್ಸರಿನೂ ಕೇಳಿಸ್ಕೊಳ್ಳ ಕರೆಕ್ಟಾ ನಮ್ ಜೀವನ ಯಾಕೆ ಹಿಂಗಿದೆ ಅಂದ್ರೆ ನಾವು ಮಾಡಿದ್ದೇ ಮಾಡಬೇಕು ಹೊಸದು ಬೇಕು ಹೊಸದ್ ಪ್ರಾಫಿಟ್ ಬೇಕು ಹೆಂಗಿದೆ ಅಂದ್ರೆ ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯ ಇದೆಯಾ ಯಾವತ್ತಾರು ಸಾಧ್ಯ ಇದೆಯಾ ಸಿ ರೈಟ್ ಆಪರ್ಚುನಿಟಿ ಸರಿಯಾಗಿರೋ ಅವಕಾಶ ಕೈ ಸಿಕ್ಕಿದೆ ಆದ್ರೆ ನಾವು ನಮ್ ಪಾಡಿ ನಾವು ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ನಮ್ ಜೀವನ ಸಕ್ಸಸ್ ಆಗುತ್ತಾ ಅವಕಾಶ ಎಷ್ಟೇ ದೊಡ್ಡದಾಗಿರ್ಲಿ ಅವಕಾಶನ ಬಳಸ್ಕೊಂಡ್ರೆ ಮಾತ್ರ ಶ್ರೀಮಂತರಾಗಕ್ ಸಾಧ್ಯ ಅವಕಾಶನ ಬಳಸ್ಕೊಳ್ದೆ ಹೊರತು ಯಾವ ವ್ಯಕ್ತಿನೂ ಶ್ರೀಮಂತರಾಗಕ್ ಸಾಧ್ಯ ಇಲ್ಲ ಇವತ್ತು ಸಿ ಆರ್ ನಾಗ ಸರ್ ಸಕ್ಸಸ್ ನೋಡಿದ್ರಿ ತುಂಬಾ ಜನ ಪ್ಲಾಟಿನಮ್ ಅಚ್ಚುವ ಸಕ್ಸಸ್ ನೋಡಿದ್ರಿ ಇವತ್ತು ವಸಂತ್ ಸರ್ ಶೈಲಜಾ ಮೇಡಮ್ ಸಕ್ಸಸ್ ಇರಬಹುದು ರಘು ಸರ್ ಸಕ್ಸಸ್ ಇರಬಹುದು ಜೆಪಿ ಸರ್ ಸಕ್ಸಸ್ ಇರಬಹುದು ಕಾವ್ಯ ಮೇಡಮ್ ಸಕ್ಸಸ್ ಇರಬಹುದು ಇವತ್ತು ಕೀರ್ತಿ ಸ್ವಾಮಿ ಸಕ್ಸಸ್ ಇರಬಹುದು ಇವತ್ತು ಪ್ಲಾಟಿನಮ್ ಆಗಿದೆ ಅಂದ್ರೆ ಸಮೀರ್ ಮೋದಿ ಸರ್ ಹುಡುಕ ಬಂದು ಅವ್ರ ಅಪ್ಲೈನ್ ಹುಡುಕೊಂಡೋಗಿ ಮನೇಲಿ ಏನು ಮಾಡಬೇಡ್ರಿ ಬಟ್ಟ ಅವ್ರು ಏನು ಮಾಡಿದ್ರೆ ಇಷ್ಟ ದೊಡ್ಡ ಸನ್ಮಾನ ಸಿಗುತ್ತಾ 10 ವರ್ಷ ಆಯ್ತು 2008 ಬಿಸ್ನೆಸ್ ತಗೊಂಡ್ರು 1 ವರ್ಷ ಮಾಡಿಲ್ಲ 2009 ವಾಪಸ್ ಬಂದ್ರು ಸಿಆರ್ ಸರ್ ಅಲ್ಲಿಂದ ಇಲ್ಲಿವರೆಗೂ ಒಂದು ದಿನನೂ ಮೋದಿಗೆ ಬಿಟ್ಟು ಓಡೋಗೋ ಮಾತಾಡಿಲ್ಲ ಸರ್
ಖುಷಿ ಆಗುತ್ತೆ. ಕೆಲವರು ಅನ್ಕೊಳ್ತಾರೆ ನಮ್ಮ ಹೆಸರು ಹೇಳಲ್ಲ ಅಂತ. ಯಾಕೆ ಪುಷ್ಪಾವತಿ ಲತಾಮಣಿ ಹೆಸರು ಮೇಡಮ್ ಹೆಸರು ಹೇಳ್ತೇವೆ ಗೊತ್ತೇನು? ಶುರು ಮಾಡಿದ ಒಂದ್ ದಿನಾನು ನನಗ್ ಬೇಡ ಅಂತ ಅನ್ಸಿಲ್ಲ ಅವರಿಗೆ. ಎಂತ ಕಷ್ಟ ಪರಿಸ್ಥಿತಿಲಿದ್ರು ರವಿ ಅಷ್ಟು ಚೆನ್ನಾಗಿದ್ದಾವ. ಆಕ್ಸಿಡೆಂಟ್ ಆಗಿ ಅವ್ನ ಕಾಲು ಅಷ್ಟು ಫ್ರಾಕ್ಚರ್ ಆಗಿದೆ. ಅವತ್ತು ಮೇಡಮ್ ಬಿಸ್ನೆಸ್ ಬಿಡ್ಬೇಕು ಅಂತ ಅನ್ಸ್ಲಿಲ್ಲ. ಅಷ್ಟು ಕಷ್ಟದ ಬಿಸ್ನೆಸ್ ಸೀರಿಯಸ್ ತಗೊಂಡ್ರು. ಎಂತ ಪರಿಸ್ಥಿತಿಲು ಇವತ್ತು ಮಂಜುನಾಥ್ ಸರ್ ಅವ್ರು ಬೇಸಿಕ್ ಲೆವೆಲ್ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅವ್ರಿಗೆ ಬಿಸ್ನೆಸ್ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಮೇಡಮ್ ಬಿಡ್ಲಿಲ್ಲ, ನಮ್ಮ ಹಸ್ಬೆಂಡಿಗೆ ಅರ್ಥ ಆಗಿಲ್ಲ, ಅದ್ರ ಸಪೋರ್ಟ್ ಮಾಡು ಅಂತಿದ್ರು. ಅವ್ರು ಬರ್ತಿರ್ಲಿಲ್ಲ, ಅವ್ರು ಯಾವತ್ತು ಕಾರಣಗಳು ಕೊಡ್ಕೊಂಡು ಕೂತ್ಕೊಂಡಿಲ್ಲ. ಇಲ್ಲಿಂದ ಬೆಂಗಳೂರು ತನಕ ಹೋಗಿ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇದ್ರು ಪುಷ್ಪಾವತಿ ಮೇಡಮ್. ಶುರು ಮಾಡಿದ್ಕಿಂತ ಒಂದು ದಿನನು ಬೆನ್ ತೋರಿಸಿದವರಲ್ಲ, ಅದಕ್ಕೆ ಅವರು ಸಕ್ಸಸ್ ಆಗಿರೋದು. ಇಲ್ಲಿ ತುಂಬಾ ಜನ ಇದ್ದೀರಾ, ಇವತ್ತು ಬಂದಿದ್ದೀರಾ, ನಾಳೆ ಮಾತಾಡ್ಸಿದ್ರೆ ನಿಮ್ಮನ್ನ ಬಂದು ನಿನ್ನೆ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ಏನಿತ್ತು, ಇಲ್ಲಿ ಇರೋ ನೆಗೆಟಿವ್ ಹುಡುಕ್ತಿರ. ದಾಲ್ ಕಡಿಮೆ ಹಾಕಿದ್ರು ರೋಟಿ, ನನ್ ರಿಪೀಟ್ ಕೇಳಿದ್ರೆ ದಾಲ್ ಖಾಲಿ ಆಗಿತ್ತು. ನಂಗೆ ಗೊತ್ತಿಲ್ಲ ಅಲ್ಲಿ ಏನಾಗಿತ್ತು ಅಂತ. ಆಗಿತ್ತಾ ಕರೆಕ್ಟ್ ಇದ್ದಲ್ಲ, ಅದು ಅವ್ರಿಗೆ ಹುಡುಕ್ತಾರೆ ಕರೆಕ್ಟಾ. ನಾನು 400 ರೂಪಾಯಿ ಕೊಟ್ಟೆ, ಬೆಳಗ್ಗಿಂದ ಸಾಯಂಕಾಲ ಅಂತ ಕೂತ್ಕೊಂಡೆ. ಟ್ರೈನಿಂಗ್ ಒಳಗಡೆ ನೀವು ಬರೋದಲ್ಲ, ನಿಮ್ ಒಳಗಡೆ ಟ್ರೈನಿಂಗ್ ಬರಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಇಷ್ಟು ದಿನ ನೀವು ಬರ್ತಾ ಇದ್ದೀರಿ, ಬದಲಾಗ್ತಾ ಇದ್ದೀರಾ ನೋಡ್ಕೊಳ್ಳಿ. ಇಲ್ಲಿಂದ ವಾಪಸ್ ಹೋದ್ರೆ ನಾವೊಂದು ಮಾತಾಡ್ಸಿದ್ರೆ ನಿಮ್ಗೆ ಏನ್ ರಿಪ್ಲೈ ಕೊಡ್ತೀರಾ ಅದ ನಿಮ್ಮ ಇಂಟ್ರೆಸ್ಟ್, ಅದ ನಿಮ್ಮ ಫೀಡ್ಬ್ಯಾಕ್. ನೀವ್ ಏನ್ ಫೀಡ್ಬ್ಯಾಕ್ ಕೊಡ್ತೀರಾ, ನಿಮ್ಮೊಳಗಡೆ ಎಷ್ಟು, ನಾವೇನು ಕಲಿಸ್ತೀವಿ ಗೊತ್ತೇನು. ನೋಡಿ ಇಲ್ಲಿದ್ದೀರಾ, ಇನ್ನೊಂದ್ ಲೆವೆಲ್ಗೆ ಅಪ್ಡೇಟ್ ಆಗ್ರಿ, ಇನ್ನೊಂದ್ ಲೆವೆಲ್ಗೆ ಅಪ್ಡೇಟ್ ಆಗ್ರಿ. ತುಂಬಾ ಜನ ಹೇಳ್ತೀರಾ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಸರ್. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂದ್ಮೇಲೆ ರಿಸಲ್ಟ್ ಯಾಕೆ ಬರ್ತಾ ಇಲ್ಲ, ಎಲ್ಲೋ ಮಿಸ್ಸಿಂಗ್ ಮಾಡ್ತಿದ್ರೆ ತಾನೆ. ನೀವು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ಚೆಕ್ ಮಾಡ್ಕೊಳ್ಳಿ, ತಪ್ಪು ಮಾಡಿದ್ರೆ ಎಲ್ಲಿ ಸರಿ ಮಾಡ್ಕೊಳ್ಳಿ. ಇದಕ್ಕೆ ಕರ್ಸೋದು ನಾವು ಇಲ್ಲಿಗೆ. ಮೈ ಡಿಯರ್ ಫ್ರೆಂಡ್ಸ್, ನೀವು ಕೂತಿದ್ದೀರಲ್ಲ ಆ ಜಾಗದಿಂದ ನಾನು ಟ್ರೈನಿಂಗ್ ಮಾಡ್ತಿದ್ದೀನಲ್ಲ, ನೀವು ನಂತರ ಟ್ರೈನಿಂಗ್ ಮಾಡೋವರೆಗೂ ನಿಮ್ಮ ಯಾತ್ರೆ ನಿಲ್ಸಂಗಿಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ ನೀವು ಬಂದು ಕೂತ್ಕೊಂಡಿದ್ದೀರಿ, ಒಬ್ಬ ಶಿಬಿರಾರ್ಥಿಯಾಗಿ ನೀವು ಬಂದು ಕೂತ್ಕೊಳ್ತೀರಾ. ನೀವು ಯಾವಾಗ ಟ್ರೈನರ್ ಆಗ್ತೀರಾ ಅವಾಗಲೇ ನಿಮ್ಮ ಕೆಲಸ ಮುಗೀತು ಅಂತ ಅರ್ಥ. ನೀವು ನಂತರ ಟ್ರೈನಿಂಗ್ ಕೊಡಕ್ ಆಗಬೇಕು, ನಿಮ್ ಟೀಮ್ ಹಿಂಗ್ ಬರ್ಬೇಕು, ಅವಾಗ ನಿಮ್ ಕೆಲಸ ಮುಗೀತು. ಅಲ್ಲಿವರೆಗೂ ನಿಮ್ಮ ಕೆಲಸ ಸತತವಾಗಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಮಾಡ್ತೀರಾ? ಏನ್ ವರ್ಕ್ಶಾಪ್ ನೆಕ್ಸ್ಟ್ ವರ್ಕ್ಶಾಪ್ ತನಕ ಕೈ ಕಣ್ಣಿ ಕಾಣಲ್ವಾ? ಯಾಕೆ ನಾವು ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸ್ ಆಗಿದೀವಿ? ತುಂಬಾ ಜನರಿಗೆ ಒಂದು ಕೊರಗಿದೆ, 100 ರೂಪಾಯಿ ಪೆಟ್ರೋಲ್ ಆಯ್ತು, 100 ರೂಪಾಯಿ ಪೆಟ್ರೋಲ್. ಅಲ್ಲ ಸ್ವಾಮಿ, ಅವರು ಅವ್ರ ಬೆಳೆ ಬೇಯಿಸ್ಕೊಳಕ್ ನಿಮ್ಮ ತಲೆ ಕೆಡಿಸ್ತಾರೆ. 100 ರೂಪಾಯಿನೂ ಆಗೋದೆ, 200 ರೂಪಾಯಿನೂ ಆಗೋದೆ. ಸುಮ್ಮನೆ ಅಲ್ಲ, ಪ್ರತಿ ವರ್ಷ 30-40% ಖರ್ಚು ಜಾಸ್ತಿ ಆಗುತ್ತೆ. ಹಾಲ್ ರೇಟು ಜಾಸ್ತಿ ಆಗುತ್ತೆ, ಮೊಸರು ರೇಟು ಜಾಸ್ತಿ ಆಗುತ್ತೆ, ಎಣ್ಣೆ ರೇಟು ಜಾಸ್ತಿ ಆಗುತ್ತೆ. ಬಿಟ್ರ 40% ಜಾಸ್ತಿ ಆಯ್ತು ಲಾಸ್ಟ್, 40% 2,000 ರೂಪಾಯಿ ಸಿಕ್ತಿದ್ದು 3,000 ರೂಪಾಯಿ ಆಯ್ತು. ಬಾಯ್ ಬಡ್ಕೊಂಡ್ರ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ನನ್ಗೆ ಕಡಿಮೆ ಕೊಡಿ ಅಂತ ಬಡ್ಕೊಂಡ್ರ? ಇಲ್ಲ, ಯಾವುದು ಖರ್ಚು ನಿಲ್ಲೋದಿಲ್ಲ, ಖರ್ಚು ಆಗೋದೇ 30-40% ವರ್ಷಕ್ಕೆ. ನಿಮ್ಮ ಆದಾಯ ಜಾಸ್ತಿ ಆಯ್ತಾ ಪ್ರಶ್ನೆ? 10 ವರ್ಷಕ್ಕೆ 10 ಪಟ್ಟು ಇನ್ಕಮ್ ರೈಸ್ ಆಗುತ್ತೆ, ಆದ್ರೆ ಖರ್ಚು 100 ಪಟ್ಟು ಜಾಸ್ತಿ ಆಗುತ್ತೆ. ಮೇಡಮ್ ಫ್ರೆಂಡ್ಸ್, ಗ್ರೋ ಆಗಲ್ಲ ಸ್ಯಾಲ್ರಿ, ವರ್ಷದಿಂದ ವರ್ಷಕ್ಕೆ 5-10% ಗ್ರೋತ್ ಆಗೋದು, ಆದ್ರೆ ಖರ್ಚು 30-40%. ಎರಡೇ ಆಪ್ಷನ್, ಒಂದು ಜಾಸ್ತಿ ದುಡಿಬೇಕು, ಇಲ್ಲ ಮೂರುವರೆ ಅಗ್ಗ ತಗ ಅಷ್ಟೇ. ಬೆಳಗ್ಗೆ ಪೇಂಟ್ ನೆನ್ಪಾಯ್ತಾ? ವೆರಿ ಕ್ಲಿಯರ್ ಮೆಸೇಜ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಖರ್ಚು ಬಂತು. ಬಂಗಾರ ರೇಟ್ ನಾನು ಮದುವೆ ಮಾಡ್ಕೊಳ್ಳೋದು 30,000, ಮದುವೆ ಮಾಡ್ಕೊಂಡು 3 ವರ್ಷ 50,000. ಖರ್ಚು ಯಾರು ತಡೆಯಕ್ಕಾಗಲ್ಲ. ಸುಮ್ಮನೆ ಈ ಪಕ್ಷದವ್ರು ಆ ಪಕ್ಷಕ್ಕೆ ಧಿಕ್ಕಾರ ಕೂಗ್ಲಿ ಅಂತ ಜನರು ಟೆಂಪ್ ಮಾಡ್ತಾರಷ್ಟೇ. ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿಲ್ವಾ? ಈಗ ನಮ್ ಕೈಲಿರೋದೇನು? ಆದಾಯ ಜಾಸ್ತಿ ಮಾಡ್ಕೊಳ್ಳೋದು ನಮ್ ಕೈಲಿದೆ. ರೋಡು ಹಾಳಾಗಿದೆ,
ಬೈಕ್ ನಿಮ್ ಕೈಯಲ್ಲಿದೆ, ಯಾವ್ದು ರೆಡಿ ಮಾಡಕ್ ಸಾಧ್ಯ? ಬೈಕ್ ಹುಷಾರ ಓಡಿಸಕ್ ಸಾಧ್ಯ ತಾನೇ ನಿಮ್ ಕೈಯಲ್ಲಿ? ರೋಡ್ ರಿಪೇರಿ ಮಾಡಕ್ ಆಗಲ್ಲ ತಾನೇ? ರೋಡ್ ಹಾಳಾಗಿದೆ ರೋಡ್ ರಿಪೇರಿ ಮಾಡ್ತೀರ? ಟೆನ್ಷನ್ ತಾಂತೀರಾ? ರೋಡ್ ಹಾಳಾಗಿ ಟೆನ್ಷನ್ ತಗೋಬಿಡಿ, ಸರಿಯಾಗಿ ಬೈಕ್ ಓಡಿಸಿ, ಖರ್ಚು ಜಾಸ್ತಿ ಆಗಿರೋ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಆದಾಯ ಜಾಸ್ತಿ ಮಾಡ್ಕೊಳ್ಳಿ. ಈ ವರ್ಷ ಫೈನಾನ್ಷಿಯಲ್ ಇಯರ್ ಶುರು ಆಗ್ತಾ ಇದೆ, ಮಾರ್ಚ್ ಮುಗಿತು, ಏಪ್ರಿಲ್ 1ನೇ ತಾರೀಕಿಂದ ಶುರು ಆಗುತ್ತೆ. 2021-2022 ಒಂದು ಫೈನಾನ್ಷಿಯಲ್ ಇಯರ್ ನಿಮ್ ಇನ್ಕಮ್ ಎಷ್ಟು? ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ನನ್ನ ಇನ್ಕಮ್ 61 ಲಕ್ಷ, ಈ ವರ್ಷ ನನ್ನ ಫೈನಾನ್ಷಿಯಲ್ ಇಯರ್ ಇನ್ಕಮ್ 1 ಕೋಟಿ. 60 ಲಕ್ಷದಿಂದ ಒಂದ್ ವರ್ಷಕ್ಕೆ 1 ಕೋಟಿಗೆ ಬರಬಹುದು. 60 ಲಕ್ಷ ಬಿಫೋರ್ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಎಷ್ಟು ಗೊತ್ತಾ? 45 ಲ್ಯಾಕ್, ಅದರಿಂದ 38 ಲ್ಯಾಕ್, ಅದರಿಂದ 22 ಲ್ಯಾಕ್. ನನಗೆ ಅರ್ಥ ಆಗಿದ್ದಿಷ್ಟೇ, ಬಾಯ ಬಡ್ಕೊಂಡ್ರು ಯಾರು ಬಂದು ಹಾಲು ಹಾಕಲ್ಲ, ತುಪ್ಪನು ಹಾಕಲ್ಲ, ಬಾಯ ಬಡ್ಕೊಂಡು ನಿಲ್ಸಿ ಫ್ಲಾಟ್ ಆದಾಗ ಹಾಕ್ತಾರೆ ಬಂದು, ಹಾಕ್ತಾರ ಆಗಲ್ವಾ? ಬೆಳಿಗ್ಗೆ ಒಂದು ಆಡಿಯೋ ಯಾರೋ ಶೇರ್ ಮಾಡಿದ್ರು ಗ್ರೂಪ್ ಅಲ್ಲಿ, ಬಹಳ ಚೆನ್ನಾಗಿತ್ತು. ಚಪ್ಪಲಿ ಹರಿದೋಗಿದೆ, ಒಂದ್ ನಿಮಿಷ ಬಿಟ್ಟು ಹೋಗಲ್ಲ ಚಪ್ಪಲಿನ ಅಂದ್ರೆ ಬಿಟ್ಟು ಹೋಗು ಅಂತಾರೆ. ಬಹಳ ಚೆನ್ನಾಗಿತ್ತು ಅನ್ಪೂರ್ಣ ಮೇಡಮ್ ಶೇರ್ ಮಾಡಿದ್ರು. ಏನ ಸತ್ತೋಗಿದೆ ಇಲ್ಲಿ ಇಟ್ಟು ಹೋಗಲ್ಲ, ಒಂದ್ 5 ನಿಮಿಷ ಬರ್ತೀನಿ ಅಂದ್ರೆ ಚಪ್ಪಲಿಗೆ ಮರಿದಿದ್ದೆ. ನಿಮ್ದೇ ಸತ್ರು ಯಾರ ಮನೆ ಹತ್ರ ನಡೆಸ್ಕೊಳ್ಳಲ್ಲ, ಇರತ್ತಂಗ ಸಾಧಿಸ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ಅವ್ರ ಮೇಲೆ ಇವ್ರ ಮೇಲೆ ಕಿರಿಕಿರಿ, ಇನ್ನೊಂದು ಮತ್ತೊಂದು ಬಿಡಿ, ಕರೆಕ್ಟಾ? ಈ ಪಕ್ಷದವ್ರ ಅಧಿಕಾರಕ್ಕೆ ಬಂದ್ರೆ ಆ ಪಕ್ಷದವ್ರು ಎತ್ಕಡ್ತಾರೆ, ಆ ಪಕ್ಷದವ್ರ ಅಧಿಕಾರಕ್ಕೆ ಬಂದ್ರೆ ಈ ಪಕ್ಷದವ್ರು ಎತ್ಕಡ್ತಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಯಾವುದೇ ಪ್ರತಿಭಟನೆಗಳಿಗೆ ನೆನ್ಪಿಲ್ವಾ? ಹೋರಾಟಗಳಿಗೆ ಹೋದ್ರೆ ಹೋರಾಟ ಮಾಡದಿದ್ರೆ ನಿಮ್ ಜೀವನ ವಿರುದ್ಧ ಹೋರಾಟ ಮಾಡ್ರಿ. ಹೋರಾಟ ಮಾಡೋ ಹಾಗೆ ಇದ್ರೆ ನಿಮ್ಮ ಜೀವನದ ವಿರುದ್ಧ ಹೋರಾಟ ಮಾಡ್ರಿ. ಹಿಂಗಿದೆ ಬದುಕು, ಈ ವರ್ಷ ಮುಂದಿನ ವರ್ಷ ಹಿಂಗಿರ್ಬೇಕು ನನ್ನ ಬದುಕು, ಹೋರಾಟ ಮಾಡ್ರಿ. ಯಾರ ವಿರುದ್ಧ ಹೋರಾಟ ಮಾಡಬೇಡ್ರಿ, ಯೂಸ್ ಇಲ್ಲ. ಈಗ ಹೇಳಿ, ಹಿಂಗೆ ಇರ್ಲ ಲೈಫ್, ಏನಾದ್ರು ಬದಲಾಗಣವಾ? ಏನ್ ಬದಲಾಗಣ? ಲೈಫ್ ಬದಲಾಗಣ, ನಾನು ಬದಲಾಗ. ಒಂದೇ ಫೈನಲಿ ದೊಡ್ಡ ಸಂಪಾದನೆ ಮಾಡ್ಬೇಕು, ರೆಡಿನಾ? ಎಷ್ಟು ಸಂಪಾದನೆ ಮಾಡ್ಬೇಕು? ಟಾರ್ಗೆಟ್ ಇದು, 1 ಲಕ್ಷ ದುಡಿಲೇಬೇಕು. ಎಲ್ಲಿವರೆಗೂ ಹೋರಾಟ? 1 ಲಕ್ಷದವರೆಗೂ ಹೋರಾಟ. ಎಲ್ಲಿವರೆಗೂ ಹೋರಾಟ? 1 ಲಕ್ಷದವರೆಗೂ ಹೋರಾಟ. ಲಕ್ಷ ಆದ್ಮೇಲೆ 5 ಲಕ್ಷ ಕಡೆ ಹೋರಾಟ. 5 ಲಕ್ಷ ಬರುತ್ತೆ. ಹಾ, 1 ಲಕ್ಷ ನಾಲ್ಕು ಜನ ಕೊಡ್ಸಿದ್ರೆ 5 ಲಕ್ಷ ನಿಂದು, ಕರೆಕ್ಟಾ? 5 ಲಕ್ಷ ಬಂತ, ನಿಮ್ಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮನೆಯನ್ನು ಕಟ್ತೀರಾ, ಪ್ರೀಮಿಯಂ ಗಾಡಿನ ತಗೊಳ್ತೀರಾ, ಕಂಪ್ಲೀಟ್ ಲೈಫ್ ಸೆಕ್ಯೂರ್ಡ್. ಅರ್ಥ ಆಗ್ತಿದೆ? 5 ಲಕ್ಷಕ್ಕೆ ಉಳಿಯಲ್ಲ, ಅವ್ರ 5 ತಗೊಳ್ಳ, ನಿಮ್ದು 20. ಇದು ಬಿಸ್ನೆಸ್. ಪ್ರತಿ ವರ್ಷ ಹೊರಗಡೆ ಜಮೀನ್ ಕಟ್ ಆಫ್ ಆಗುತ್ತೆ, ಪ್ರತಿ ವರ್ಷ ನೆಟ್ವರ್ಕ್ ಬೆಳೆಯುತ್ತೆ. ಫ್ಯೂಚರ್ ಅಲ್ಲಿ ಎನ್ನೆನ್ನೆಲ್ಲ ಪ್ಲಾನ್ ಮಾಡ್ತಿದಾರೆ ಗೊತ್ತಾ? ಮೋದಿ ಕೇರವರು ಏನೇನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಗೊತ್ತಾ? ಎಂತ ಗ್ರೇಟ್ ಲೀಡರ್ ಗೊತ್ತಾ ಸಮೀರ್ ಮೋದಿ ಸರ್? ನೋಡಿ, ಉದ್ದಿ ಕಟ್ಟಿ ಬಂತು ಅರ್ಶನ ಪುಡಿ ಬಂದಿದೆ, ಮ್ಯಾಚ್ ಬಾಕ್ಸ್ ಅಲ್ಲಿ 1,000 ಕೋಟಿ ರೂಪಾಯಿ ದುಡ್ಡು ಐತೆ, 1,000 ಕೋಟಿ ರೂಪಾಯಿ ದುಡ್ಡು ಐತೆ. ಏನ್ ಬೇಕಾದ್ರೂ ತರ್ತಾರ ನಮ್ ಸಮೀರ್ ಮೋದಿ ಸರ್, ನಾವ್ ಅದನ್ನ ಬಳಸ್ಕೊಳಕ್ ರೆಡಿ ಇದೀವಾ? ಎಷ್ಟು ಜನ, ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಧೈರ್ಯವಾಗಿ 1 ಗಂಟೆ ಮಾತಾಡ್ತೀನಿ ಅನ್ನೋ ರಿಷನ್ ಇದ್ದೀರ? ಈಗಲೇ ಕರಿತೀನಿ ಸ್ಟೇಜಿಗೆ. ಏನ್ ವಿಷಯ ಏನಿದೆ, ಸಬ್ಜೆಕ್ಟ್ ಏನು, ವಂಶದ ಬಗ್ಗೆ ಮಾತಾಡಕ್ಕೆ? ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನಿಮಗೆ ಮಾತಾಡಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ. ನೀವೇನ್ ಕಲ್ತಿದ್ದೀರಾ, ನೀವೇನ್ ಕಲ್ತಿದ್ದೀರಾ ಅದು ಬಹಳ ಮುಖ್ಯ ಮೈ ಡಿಯರ್ ಫ್ರೆಂಡ್ಸ್. ನಾನ್ ತುಂಬಾ ಜನರು ನೋಡ್ತೀನಿ, ಕೇಳಿಸ್ಕೊಳ್ತಾರೆ, ನೋಡಿ ರೆಕಾರ್ಡ್ ಮಾಡ್ಕೊಳ್ತಾರೆ, ಮನೆಗೆ ಹೋಗಿ ಡಿಲೀಟ್ ಮಾಡ್ತಾರೆ. ಹೌದು, ಫುಲ್ ಆಯ್ತಾ, ಇನ್ನೊಂದು ರೆಕಾರ್ಡ್ ಮಾಡಕ್ ಆಗಲ್ಲ, ಡಿಲೀಟ್. ಅದು ರಿಪೀಟ್ ನೀವು ಕೇಳಿಸ್ಕೊಂಡು ನೀವ್ ಎಷ್ಟು ಅಳವಡಿಸ್ಕೊಳ್ತೀರಾ ಬಹಳ ಮುಖ್ಯ. ನಾನು ನಿಮ್ಗೆ ಕೊಡೋ ಟಾರ್ಗೆಟ್, ಸಿಂಪಲ್ ಮೈ ಡಿಯರ್
ಅಂಡ್ ಸಿಂಪಲ್. ಇಪ್ಪತ್ತು ಜನರ ಜೀವನ ಹೃದಯ ಗೆಲ್ರಿ, ಇಪ್ಪತ್ತು ಜನರ ಜೀವನ ಜವಾಬ್ದಾರಿ ತಗೊಳ್ಳಿ, ಇಷ್ಟೇ ಸಾಕು ನಿಮ್ಗೆ ಹೇಳೋದು. ಎಷ್ಟು ಜನ? ಇಪ್ಪತ್ತೇ ಇಪ್ಪತ್ತು ಜನ ನಿಮ್ ಜೊತೆ ಕೈ ಜೋಡಿಸಕ್ ರೆಡಿ ಇಲ್ವಾ? ನೀವು ಬರೀ ನಾಲ್ಕು ಜನರ ಕೈ ಜೋಡಿಸ್ತೀರಾ, ಅವನ ಕಡೆಯಿಂದ ಎರಡು ಜನ, ಅವನ ಕಡೆಯಿಂದ ಒಬ್ಬೊಬ್ರು ಐದು ಜನ, ಇಪ್ಪತ್ತು ಜನರ ಹೃದಯ ಗೆಲ್ಲಕ್ ನನ್ನ ಕೈಲಿ ಆಗಲ್ವಾ? ಇವ್ರಿಗೆ ನಾಲ್ಕು ಜನಕ್ಕೆ ಆಗುತ್ತೆ. ಕೇಳಿಲ್ಲ ಆಗತ್ತಾ? ಏನ್ ಮಾಡ್ಬೇಕು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎರಡು ಮಾಡಿ ಸರ್, ಎರಡೆರಡು. ನಿಮ್ ಟೀಮ್ ಕಟ್ಬೇಕಂದ್ರೆ ಎರಡೆರಡು ಸೀಕ್ರೆಟ್. ಮೊದಲನೇ ಸೀಕ್ರೆಟ್, ಅವರ ಸಮಸ್ಯೆಗಳೇನು ಅಂತ ತಿಳ್ಕೊಳ್ಳಿ. ಎಲ್ಲಾ ಸಮಸ್ಯೆಗಳಿಗೂ ಮೂಲ ದುಡ್ಡು. ಅವರ ಸಮಸ್ಯೆಗಳೇನು ಅಂತ ತಿಳ್ಕೊಳ್ಳಿ. ಆ ಸಮಸ್ಯೆ ಪರಿಹಾರ ನೀವಾದ್ರಿ. ಹೆಂಗೆ ಪರಿಹಾರ ಆಗೋದು? ಈಗ ಅವನಿಗೆ ಸಾಲ ಮಾಡ್ಕೊಂಡು ಒಂದ್ ಎರಡು ಸಾವಿರ ನಾವು ಕೊಡೋದು ಪರಿಹಾರನ? ಈಗ ನನಗೊಂದು ಹದಿನಾಲ್ಕು ಲಕ್ಷ ಬಂದೈತೆ ಲಾಸ್ಟ್ ಮಂತ್, ನಿಮ್ಗೊಂದು ಎಲ್ರಿಗೂ ಹಂಚ್ಕೊಡೋಣ, ಮುಗಿದ ಎಲ್ಲ ಪ್ರಾಬ್ಲಮ್ ಸಾಲ ಇದೆ ನಿಮ್ದು. ಅದೇ ಹದಿನಾಲ್ಕು ಲಕ್ಷ ನಿಮಗೆ ಬಂದ್ರೆ ತಿಂಗಳ. ಎಸ್, ನೀವು ನಿಮ್ಮ ಟೀಮ್ ಅಲ್ಲಿ ಇರುವಂತ ಎಷ್ಟು ಜನ, ಈ ಇಪ್ಪತ್ತು ಜನ ಇದಾರಲ್ಲ, ಆ ಇಪ್ಪತ್ತು ಜನರ ಸಮಸ್ಯೆಗಳೇನು ಕೇಳಿದ್ದೀರಾ? ನಿನಗೇನ್ ಪ್ರಾಬ್ಲಮ್ ಆಗ್ತೈತೆ ಕೇಳಿದ್ದೀರಾ? ಕೇಳಿದ್ದೀರಾ? ಕೇಳಿಲ್ಲ ಕೇಳಿಲ್ಲ ಕೇಳಲ್ಲ ಅಂದ್ರೆ ಲೈಫ್ ಇಲ್ಲೇ ಕೇಳಿ. ನಿನ್ಗೇನ್ ಸಮಸ್ಯೆ ಆಗ್ತಿದೆ? ಫಾರ್ ಎಕ್ಸಾಂಪಲ್, ಜೆ ಪಿ ಸರ್ ಮೇಡಮ್ ತುಂಬಾ ಚೆನ್ನಾಗಿ ಓಪನ್ ಆಗಿ ಶೇರ್ ಮಾಡಿದ್ರು. ಸೌಮ್ಯ ಮೇಡಮ್, ನೀವು ಒಂದ್ ಎರಡ್ ಮೂರ್ ಸರಿ ಎಸ್ ಅಂದಿ ಅಲ್ಲ, ಈಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕೇಳ್ಬೇಕು. ಸೊ ರಘು ಸರ್, ಸೌಮ್ಯ ಮೇಡಮ್, ರಘು ಸರ್ ಮೂರ್ ನಾಲ್ಕು ಸರಿ ಮಾತಾಡಿದಾರಲ್ಲ, ಫೀಡ್ ಆಗಿದೆ. ಸೊ ರಘು ಸರ್, ಸೌಮ್ಯ ಮೇಡಮ್ ಅವಾಗ್ಲೇ ಶೇರ್ ಮಾಡಿದ್ರು, ತುಂಬಾ ಕಷ್ಟ ಆಗ್ತಿತ್ತು, ತುಂಬಾ ಜಗಳ ಆಡ್ತಾ ಇದ್ವಿ, ಆ ಸಮಸ್ಯೆ ಪರಿಹಾರ ಜೆ ಪಿ ಸರ್ ಕಡೆಯಿಂದ ಮೋದಿಗೆ ಅವಕಾಶ ಸಿಕ್ತು. ಇವತ್ತು ಈ ಸಮಸ್ಯೆಗಳಿಗೆ ನೀವು ಪರಿಹಾರ ಹಾಕ್ರಿ ಮೊದಲನೇದು. ಎರಡನೇದು, ಅವರ ಕನಸುಗಳಿಗೆ ನೀವು ಸ್ಫೂರ್ತಿಯ. ಈಗ ನಿಮ್ಮ ಸಮಸ್ಯೆಗಳೇನಾದ್ರೂ ಸರಿ ಮಾಡ್ಕೊಳ್ಳಿ. ಯಾರಿಗಾದ್ರೂ ಒಬ್ರಿಗೆ ನೀವು ಮೋದಿಗೆ ದುಡ್ಡಿರೋ ದುಡ್ಡಲ್ಲಿ ನಿಮ್ಮ ಬಡ್ಡಿಗಳನ್ನ ಏನೋ ಸಾಲ ತಂದಿರಲ್ಲ, ಅದೋ ಬಡ್ಡಿ ಕಟ್ಟಿ ಅವನಿಗೆ ನಿಮ್ಮಿಗೆ ಇಷ್ಟೋ ಹತ್ರ ಸಾಲ ತಂದಿದ್ದೆ, ಈ ದುಡ್ಡು ತಗೊಂಡೆ ಮೋದಿಗೆರಿಂದ, ಹೋಗಿ ಬಡ್ಡಿ ಕಟ್ಟಿ ಬಂದೆ, ಪರಿಹಾರ ಸಿಗ್ತಾ ನಿಮಗೆ? ಅದೇ ಪರಿಹಾರ ಅವನಿಗೆ ಹೇಳಿದ್ರೆ ಅವನು ಅದನ್ನೇ ಮಾಡ್ತಾನೆ. ಸಾಲಕ್ಕೆ ಸಾಲ ಅಲ್ಲ ಪರಿಹಾರ, ಸಾಲಕ್ಕೆ ದುಡಿಮೆ ಒಂದೇ ಪರಿಹಾರ. ಮಾಡಿಯ ಫ್ರೆಂಡ್ಸ್, ಇವತ್ತು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು 12,000 ರೂಪಾಯಿ ಸ್ಯಾಲರಿ ತಗೊಂಡು 20,000 ಖರ್ಚು ಮಾಡ್ತಿದ್ದಾರೆ, 8,000 ರೂಪಾಯಿ ಸಾಲ ಮಾಡ್ತಿದ್ದಾರೆ ಪ್ರತಿ ವರ್ಷ, ಇರ್ತಿರ್ತಾರ ಅದನ್ನ ಹೇಳಿ. ನಿಮ್ಗೆ ಅನುಭವ ಬಂದಿಲ್ವಾ ಈ ವಿಷಯ? ಎಕ್ಸ್ಟ್ರಾ 8,000 ರೂಪಾಯಿ ದುಡಿಯಕ್ಕೆ ನೀವು ಮೋದಿಗೆ ಮುಖಾಂತರ ಸಾಥ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇವನಿಗೆ 8,000 ರೂಪಾಯಿ ಸಂಪಾದನೆ ಮಾಡಕ್ಕೆ ನೀವು ಸಪೋರ್ಟ್ ಮಾಡ್ಬಿಟ್ರೆ, ಅವನ ಸಮಸ್ಯೆ ಪರಿಹಾರ ಆಗ್ಲಿಲ್ಲ. ನೀವು ಇವರ ಸಮಸ್ಯೆಗಳಿಗೆ ನೀವು ಪರಿಹಾರ ಆಗಿ. ಎರಡನೇದು, ಅವ್ರ ಕನಸಿಗೆ ಸ್ಫೂರ್ತಿ. ಹೆಂಗೆ ಕನಸಿಗೆ ಸ್ಫೂರ್ತಿ ಆಗೋದು ನೋಡಿ, ಖುಷಿ ಆಗುತ್ತೆ. ನಮ್ಮ ಸತೀಶರು ಬನ್ನಿ, ಅವ್ರು ಹೇಳಿದ್ರು ನನ್ಗೆ, ಅವ್ರು ನಿಮ್ಮೆಲ್ರಿಗೂ ಹೇಳಿದ್ರು, ಬಂದು ಬೆಳಿಗ್ಗೆ ಗುರುತಿಸ್ಬಿಟ್ರು, ನನಗೆ ಬಹಳ ಖುಷಿ ಆಯ್ತಂತ. ಅವ್ರು ಈ ಗೋಲ್ಡ್ ತಗೊಂಡಿದಾರಲ್ಲ, ಇದು ನನಗೆ ಖುಷಿ. ಯಾಕೆ ಯಾಕೆ ಇದು ಹಾಕೊಂಡಿದಾರಲ್ಲ, ಇದು ಖುಷಿ ಆಗ್ತದೆ. ಇದು ಹೊಟ್ಟೆ ಊಟ ಫುಲ್ ಆದ್ಮೇಲೆ ತಗೊಳ್ಳೋದು, ಇದು ಸೇವಿಂಗ್ಸ್ ಪ್ರಾಫಿಟ್ಸ್. ಇದು ನಿಮ್ ಹೊಟ್ಟೆ ಊಟ ಫುಲ್ ಆಗಿದೆ, ಬಟ್ಟೆ ಎಲ್ಲ ತಗೊಂಡಿದ್ರಿ, ನಿಮ್ ಪ್ರಾಬ್ಲಮ್ ಬೇಸಿಕ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಎಕ್ಸ್ಟ್ರಾ ಪ್ರಾಫಿಟ್. ಇದು ಈ ಕನಸುಗಳು ಜನರನ್ನ ಸ್ಫೂರ್ತಿ ತುಂಬುತ್ತವೆ. ಏನಂತೀರಾ? ಏನಂತೀರಾ? ಥ್ಯಾಂಕ್ ಯು. ಸೊ ಪುಷ್ಪಾ ಮೇಡಮ್ ಹೇಳ್ತಾ ಇದ್ರು, ಲಾಸ್ಟ್ 45 ಗ್ರಾಮ್ ನನ್ ಬಂಗಾರ ತಗೊಂಡೆ 50,000 ರೂಪಾಯಿ ಅಂತ. ಬಾಯಿ ಪಡ್ಕೊಂಡ್ಲಿಲ್ಲ, ಏನು ಇಲ್ಲ, ಯಾಕೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಟೋಟಲ್ 45 ಗ್ರಾಮ್ ಗೋಲ್ಡ್ ತಗೊಂಡ್ರು ಲಾಸ್ಟ್ ಮಂತ್. ಎಲ್ಲರ ಪ್ರಾಬ್ಲಮ್ ಗೂ ಸೊಲ್ಯೂಷನ್ ಇದೆ, ನೀವು ಆದ್ರೆ ನಿಮ್ ಜೊತೆ ಜನ ಬರ್ತಾರೆ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ, ಆ ಪರಿಹಾರಕ್ಕೆ ನೀವು ಕಾರಣರಾದ್ರೆ ನಿಮ್ ಜೊತೆ ಜನ ಬರ್ತಾರೆ. ನೀವು ಮೋದಿ ಕೆರೆಸ್ ಹೇಳ್ಕೊಂಡು ನಿಮ್ಮನೆ ನೀವು ಕೂತ್ಕೊಂಡ್ರು, ಜನ ಬಂದು ನಿಮ್ ಕಡೆ ಜಾಯಿನ್ ಆಗ್ತೀರ ಅನ್ಕೊಂಡ್ರು, ನಿಮ್ಮಂತ ಮೂರ್ಖ ನಿಂತವ್ರಿಗೆ ನಿಮ್ಗೇನು? ನೀವು ಹಿಂಗೆ ಇರ್ಬೇಕು, ನಿಮ್ ಟೀಮ್ ಪ್ರೊಡಕ್ಟ್ ಅಂತ ಇರ್ಬೇಕು, ಜನ ಬಂದು ನಿಮ್ ಟೀಮಿಗೆ ಜನ ಸೇರ್ಕೊಂತ ಇರ್ಬೇಕು. ಸಾಧ್ಯ ಇದೆಯಾ? ಇಟ್ಸ್ ಪಾಸಿಬಲ್? ಟೇಕ್ ಎ ಆಕ್ಷನ್ ನೌ, ಟೇಕ್ ಎ ಆಕ್ಷನ್ ನೌ.
ಅವರ ಸಮಸ್ಯೆಗೆ ನೀವು ಪರಿಹಾರ ಆಗಬೇಕು, ಅವರ ಕನಸಿಗೆ ಸ್ಫೂರ್ತಿ ಆಗ್ಬೇಕು. ನೀವ್ ಏನ್ ಪಡ್ಕೊಂಡಿದ್ರೆ ಹೇಳಿ ಜೋರಾಗಿ, ಏನ್ ಪಡ್ಕೊಂಡಿದ್ದೀರಾ ನೀವು? ಚಿಕ್ಕದೋ ದೊಡ್ಡದೋ ಪಡ್ಕೊಂಡಿದ್ದು ಹೇಳಿ, ಖುಷಿ ಆಗುತ್ತೆ. ಮೊನ್ನೆ ವ್ಯಾಲೆಂಟೈನ್ ಡೇಗೆ ಫಸ್ಟ್ ಟೈಮ್ ನಮ್ ಲೈಫ್ ಅಲ್ಲಿ ನಮ್ಮ ಫ್ಯಾಮಿಲಿಗೆ ಒಂದು ಡೈಮಂಡ್ ಬಂದಿದೆ. ಫಸ್ಟ್ ಟೈಮ್ ನನ್ನ ಹೆಂಡತಿಗೆ ನಾನೊಂದು ಡೈಮಂಡ್ ರಿಂಗ್ ಗಿಫ್ಟ್ ಕೊಟ್ಟಿದ್ದೀನಿ. ಹಂಗೆ ಸೆಲೆಬ್ರೇಟ್ ಮಾಡೋದು ವ್ಯಾಲೆಂಟೈನ್ಸ್ ಡೇನ, ಹೆಂಗೆ ಡೈಮಂಡ್ ರಿಂಗ್ ಕೊಟ್ಟು 2 ರೂಪಾಯಿ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ರೋಸ್ ಕೊಟ್ಟಲ್ಲ. ಅವತ್ತ ಆ ಸಮಯ ಅಲ್ಲಿ ಕೊಟ್ಟಿದ್ರೆ, ನಾನು ಬಿಸ್ನೆಸ್ ಕಟ್ಟೋ ಟೈಮಲ್ಲಿ ಗ್ರೀಟಿಂಗ್ ಕಾರ್ಡ್ ಕೊಡಕ್ಕೆ ರೋಸ್ ಕೊಡಕ್ಕೆ ಹೋಗಿದ್ದಿದ್ರೆ ಇವತ್ತು ಡೈಮಂಡ್ ರಿಂಗ್ ಕೊಡಕ್ ಆಗ್ತಿರ್ಲಿಲ್ಲ. ಆಯ್ತಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬರೀ ಒಂದು ಡೈಮಂಡ್ ಅರಳು, ಜಸ್ಟ್ ಒಂದು ಕಾಲ್ ಕ್ಯಾರೆಟ್, ಒಂದು ಕ್ಯಾರೆಟ್ ಅಲ್ಲ, ಅರ್ಧ ಕ್ಯಾರೆಟ್ ಅಲ್ಲ, ಕಾಲ್ ಕ್ಯಾರೆಟ್ 57,000 ರೂಪಾಯಿ ಆಗಿದೆ. ಬರೀ ಇಷ್ಟು ಎಷ್ಟಿದೆ ಡೈಮಂಡ್ ಅಲ್ಲ, ಕಾಸ್ಟ್ಲಿ. ಬಂಗಾರ ಬೇರೆ, ಮತ್ತೆ ನಾವ್ ಹೇಳಿದ್ವಿ ಡೈಮಂಡ್ ಹಾಕೋಬಹುದಾ ಎಲ್ರು? ಒಂದ್ ಕ್ಯಾರೆಟ್ ಒಳಗಡೆ ಇಷ್ಟು ಜನ ಬೇಕು, ಯಾರ ಬೇಕಾದ್ರೂ ಹಾಕೋಬಹುದು. ಓಕೆ, ನೋಡಿದ್ವಿ. ನಾನೊಂದು ಆವರೇಜ್ ಒಂದು 40-50,000 ಅಲ್ಲಿದ್ದೆ. ಯಾವಾಗ ಖುಷಿ ಆಯ್ತು, 80-90,000 ಏನ್ ದೊಡ್ಡ ವಿಷಯ ಅಲ್ಲ ನಂಗೆ. ಆದ್ರೆ ಖುಷಿ ಏನ್ ಗೊತ್ತಾ, ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಎಂಟೈರ್ ಫ್ಯಾಮಿಲಿಯಲ್ಲಿ ಡೈಮಂಡ್ ಬಂದಿದೆ ನಮ್ಮ ಮನೆಗೆ. ಒಂದೇ ಡೈಮಂಡ್ ಬಂದಿದೆ ಅಂದ್ರೆ ಡೈಮಂಡ್ ಬರಲ್ಲ. ಡೆಫಿನೆಟ್ಲಿ ಬೆಳಿಗ್ಗೆ ಹೇಳ್ತಿದ್ಲು, ಬೆಳ್ಳಿ ಸಾಮಾನ ಇಡಕ್ಕೆ ಜಾಗ ಆಗ್ತಿಲ್ಲ, ಏನ್ ಮಾಡ್ಲಿ, ಮಾರಾಟವಿದೆ ಅಂತ ಮಾರ್ಬಿಡೋಣ. ಜೋರನ್ನ ಹೋಗ್ತಾರೆ ಸಿಕ್ಕಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್. ಆದ್ರೆ ಯಾರು ನಿಮ್ ಮನೆಯಲ್ಲೂ ನಿಮ್ಗೆ ಗೊತ್ತಿರೋರು ಡೈಮಂಡ್ ರಿಂಗ್ ತಗೊಂಡಿರ್ಬೋದು, ಸಿಲ್ವರ್ ತಗೊಂಡಿರ್ಬೋದು, ಆದ್ರೆ ಯಾರು ತಗೊಂಡಿದ್ದಾರೆ ನೋಡಿ, ಎಲ್ಲಿಂದ ಬಂದು ತಗೊಂಡಿದ್ದಾರೆ ನೋಡಿ, ಯಾವ ಅವಕಾಶದಲ್ಲಿ ತಗೊಂಡಿದ್ದಾರೆ ಅದನ್ನ ನೋಡಿ, ಎಷ್ಟು ಜನ ಕೊಡ್ಸಿದ್ದಾರೆ ನೋಡಿ. ಈಗ ನೀವು ಸಮಸ್ಯೆಗೆ ಪರಿಹಾರ ಆಗಬೇಕು, ಕನಸಿಗೆ ಸ್ಫೂರ್ತಿ ಆಗಬೇಕು. ಒಂದು ಡೈಮಂಡ್ ರಿಂಗ್ ಎಷ್ಟು ಜನ ಖುಷಿ ಪಟ್ರೆ ಗೊತ್ತಾ? ಗ್ರೇಟ್, ಕಂಗ್ರಾಕ್ಸ್ ಸರ್, ಕಂಗ್ರಾಕ್ಸ್ ಸರ್, ಸೂಪರ್ ಸರ್, ಗ್ರೇಟ್ ಸರ್, ಖುಷಿ. ಆ ಸ್ಫೂರ್ತಿ ನೀವ್ ಹಾಕಿ, ಏನಾದ್ರು ತಗೊಳ್ಳಿ, ಏನಾದ್ರು ತಗೊಳ್ಳಿ, ತಗೊಳ್ಳಿ ಫಸ್ಟ್ ತಗೊಳ್ತೀರಾ? ಸೊ ತಗೊಳ್ಬೇಕು. ಸೊ ನೆಕ್ಸ್ಟ್ ನಿಮ್ಗಿರುವಂತ ಆಪ್ಷನ್, ನಿಮ್ಮ ಡ್ರೀಮ್ ಟೀಮ್ ಕಟ್ಟಕ್ಕೆ ನನ್ನ ಹತ್ರ ಇರೋ ಸೀಕ್ರೆಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವೆರಿ ಕ್ಲಿಯರ್ ಮೆಸೇಜ್ ನಾನು ನಿಮ್ಗೆ ಹೇಳ್ಕೊಡೋದು. ಓಕೆ, ನೀವು ಮಾಡಬೇಕಾಗಿರೋ ಕೆಲಸ, ನೀವು ಇದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ. ಮೇಡಮ್, ಇದನ್ನ ನಂಬಿ, ನೀವು ಜನರು ಬದಲಾಗಿದಾರ? ನಾನು ಎಕ್ಸಾಂಪಲ್ ಸಮೇತ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ಳಿ, ನೀವೇ ಉದಾಹರಣೆ, ಬೆಸ್ಟ್ ಉದಾಹರಣೆ ನೀವೇ. 2000 ಇಸ್ವಿಯಲ್ಲಿ ನಿಮ್ಮ ಮನೆ ಎದುರುಗಡೆ ಒಬ್ಬ ಬದನೆಕಾಯಿ ಮಾರಕ್ ಬರ್ತವ್ರೆ. ಬದನೆಕಾಯಿ, 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 ನೀವು ಹೋದ್ರಿ, ಎಷ್ಟಪ್ಪ ಬದನೆಕಾಯಿ ನೋಡಮ್ಮ, ಇದು 10 ರೂಪಾಯಿ, ಇದು 5 ರೂಪಾಯಿ ಒಂದ್ ಕೆಜಿಗೆ. 10 ರೂಪಾಯಿ, ಇದು 5 ರೂಪಾಯಿನ, ಯಾಕಿದ 10 ರೂಪಾಯಿ, ಯಾಕಿದೆ 5 ರೂಪಾಯಿ? ಇಲ್ಲಮ್ಮ ಇದು ನೋಡಿ, ನೀವು ನೋಡ್ತಿದ್ರೆ ಚೂರ್ಚೂರು ಹುಳುಕಿದೆ, ಚೂರ್ಚೂರು ಹಿಂಗ್ ಡ್ರೈ ಇದೆ, ಹಂಗಿದೆ. 5 ರೂಪಾಯಿ ಕೆಜಿದು, 10 ರೂಪಾಯಿ ಕೆಜಿದು, ಸ್ವಲ್ಪ ಫ್ರೆಶ್ ಇದೆ, ಚೆನ್ನಾಗಿದೆ, ನೋಡಕ್ ಸೂಪರ್ ಆಗಿದೆ. 2000 ಇಸ್ವಿಲಿ ನೀವು ಯಾವ ತಗೊಂತಿದ್ರಿ? 2000 ಇಸ್ವಿಲಿ ನಿಮ್ಮ ಮೆಂಟಾಲಿಟಿ 5 ರೂಪಾಯಿಗೆ 2 ಕೆಜಿ, 5 ರೂಪಾಯಿ 2 ಕೆಜಿ ತಗೊಂಡು ಯಾವ್ದ್ಯಾವ್ದು ಕೆಟ್ಟದಿದೆ ಬಿಸಾಕಿ ಒಳ್ಳೆ ತಗಬೇಕಂತಿದ್ರಿ, ಕರೆಕ್ಟಾ? ಈಗ ಅದೇ 2020ಕ್ಕೆ ಬಂದಿದ್ದೀರಿ, 21 ಇಸ್ವಿಲಿ ಇದೀರಿ, ಈಗ ಅದೇ ತರಕಾರಿ ವ್ಯಾಪಾರ ಮಾಡೋದು ಬಂದಿಯಾನೆ, ಇದು 50 ರೂಪಾಯಿ ಕೆಜಿ ಅಮ್ಮ ಬದನೆಕಾಯಿ, ಇದು 100 ರೂಪಾಯಿ ಕೆಜಿ ಅಮ್ಮ ಅಂತಾರೆ. ನೂರು ರೂಪಾಯಿ 1/2 ಕೆಜಿ ತಿನ್ನೋಣ, ಕ್ವಾಲಿಟಿ ತಿನ್ನೋಣ, ಒಳ್ಳೇದು ತಿನ್ನೋಣ. ನೀವು ಬದಲಾಗಿದ್ರೆ ಬದಲಾಗಿ, ಜನ ಬದಲಾಗ್ತಾರೆ ಬದಲಾಗ್ತಾರ ಬದಲಾಗಲ್ವಾ? ಬದಲಾಗಿದ್ದಾರೆ, ಬದಲಾಗ್ತಾರೆ. ಶುರು ಮಾಡುವಾಗ ಸಣ್ಣದು, ಸಣ್ಣದಿರುವಾಗ ಜನರಿಗೆ ನಂಬಿಕೆ ಬರೋದಿಲ್ಲ, ಬೆಳೀತಾ ಬೆಳೀತಾ ದೊಡ್ಡದಾಗೇ ಆಗತ್ತೆ, ಜನ ನಂಬೆ ಅಂತಾರೆ. ನೀವಲ್ಲಿ ಒಂದು ಇರ್ತೀರಾ, ಅದು ನಿಮ್ಮ ಯಶಸ್ಸಾಗುತ್ತೆ. ನೋಡಿ ಸಿಂಪ್ಲಿ 4 ಕ್ಯಾಟಗರಿ ಜನರು ಖರೀದಿ ಅಭ್ಯಾಸ. ಮೊದಲು ರಿಟೇಲ್ ಶಾಪ್ ಜನ ತಗೊಳ್ತಾ ಇದ್ರು, ಅಲ್ಲಿಂದ ಮಾಲಿಗೆ ಒಂದು ಹೋಗಿದಾರೆ ಹೋಗಿಲ್ವಾ? ಯಾಕೆ ಹೋದ್ರು? ಎಲ್ಲ ಒಂದೇ ಕಡೆ ಸಿಗುತ್ತೆ. ಚಿಲ್ಲರೆ ಅಂಗಡಿಗೆ ಹೋಗಿ ಚಿಲ್ಲರೆ ಸಣ್ಣ ಸಣ್ಣ ತರದ್ದು ಮಾಲಲ್ಲಿ ಹೋದ್ರೆ ಒಂದ್ 2 ರೂಪಾಯಿ ಕಡಿಮೆನೂ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇರುತ್ತೆ, ಒಟ್ಟಿಗೆ ಧರಣ ಮಾಲಲ್ಲಿ. ಕರೆಕ್ಟಾ? ಈಗ ಗೊತ್ತಾ ನಿಮಗೆ, ಮಾಲಿಂದ ಎಲ್ಲರೂ ಆನ್ಲೈನ್ ಶಿಫ್ಟ್ ಆಗ್ತಾ ಇದಾರೆ, ಆಗ್ತಾ ಇದ್ದಾರಾ? ಆಗ್ತಾ ಇದ್ದಾರೆ. ಏನಕ್ಕೆ? ಟೈಮ್ ಸೇವ್, ಎನರ್ಜಿ ಸೇವ್,
ಜಲ್ದಿ ಉಳಿತಾಯ ಆಗುತ್ತೆ, ಬೇರೇನು ಕೆಲಸ ಮಾಡ್ಕೊಳ್ಬಹುದು, ಜೊತೆಗೆ ಒಂದಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ. ಡೈರೆಕ್ಟ್ ಆಗಿ ಮನೆ ತಂದು ಕೊಡ್ತಾರೆ, ಅದಕ್ಕೆ ಆನ್ಲೈನಿಗೆ ಹೋಗ್ತಾರೆ. ಸೇಮ್ ಟು ಸೇಮ್ ಮೋದಿಗೆ ರೈಟ್ ಟಾರ್ಗೆಟ್ ಇದೆ ಗೊತ್ತಾ? ಇನ್ನ ಕೆಲವೇ ಕೆಲವು ದಿನಗಳಲ್ಲಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೆಲವೇ ಕೆಲವು ದಿನಗಳಲ್ಲಿ ನೆಟ್ವರ್ಕ್ ಸಿಗದಿರೋ ಪ್ಲೇಸಿಗೆ ಮೋದಿ ಕೇರ್ ಪ್ರಾಡಕ್ಟ್ ರೀಚ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಒಂದ್ ಟೈಮ್ ನಾವು ಒತ್ತಾಡಿದೀವಿ ದಾವಣಗೆರೆಗೂ ಪ್ರಾಡಕ್ಟ್ ತರಕ್ಕೆ ತುಂಬಾ ಕಷ್ಟಪಟ್ಟು, ಪ್ರಾಡಕ್ಟ್ ಸಿಗ್ತಿರ್ಲಿಲ್ಲ, ಪ್ರಾಡಕ್ಟ್ ನ ಬೆಂಗಳೂರಿನ ಹೊತ್ಕೊಂಡು ಬರ್ತಿದ್ರಿ. ಇವತ್ತು ನೀವು ಎಲ್ಲೇ ಡಿಪಿ ಮಾಡಿ, ಎಂತ ಇಂಟೀರಿಯರ್ ಪ್ಲೇಸ್ ಡಿಪಿ ಮಾಡಿ, ಸರ್ವಿಸ್ ಸಿಗುತ್ತಾ ಸಿಗಲ್ಲ? ಸಿಗುತ್ತಾ ಸಿಗಲ್ವಾ? ಎಲ್ಲಿ ಬೇಕಾದ್ರೆ, ಅದಕ್ಕೆ ಹುಬ್ಳಿ ಶಾಪ್, ಹುಬ್ಳಿ ಬೇರೆ ಶಾಪ್ ಆಗಿದ್ದು ತಿಳ್ಕೊಳ್ಳಿ. ಪ್ರತಿ ಡಿಸ್ಟಿಕ್ಗೂ ಸ್ಟಾಕ್ ಪಾಯಿಂಟ್ ಮಾಡ್ತಾ ಇದಾರೆ. ಸ್ಟಾಕ್ ಪಾಯಿಂಟ್ ಟೆಕ್ನಿಕಲ್ ಬೇಸ್ ಅಲ್ಲಿ, ಟೆಕ್ನಾಲಜಿ ಬೇಸ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ, ಈ ಕಡೆ ಪ್ರಾಡಕ್ಟ್ ಬೇಸ್ ಅಲ್ಲಿ ಇಂಪ್ರೂವ್ ಮಾಡ್ತಾ ಇದಾರೆ. ನಮ್ಮ ಟಾರ್ಗೆಟ್ ಏನಿದೆ ಗೊತ್ತಾ? ವಿತ್ ಇನ್ 1 ಇಯರ್ ಅಥವಾ 2 ವರ್ಷ ಟೈಮ್ ತಗೊಳ್ಬಹುದು, 100 ರೂಪಾಯಿ ಒಳಗೆ 300 ಪ್ರಾಡಕ್ಟ್ ಆಗ್ತಾ ಇದೀವಿ. 300 ಪ್ರಾಡಕ್ಟ್, 100 ರೂಪಾಯಿ ಒಳಗೆ 300 ಪ್ರಾಡಕ್ಟ್. ಗೊತ್ತಾ? ಅಗರಬತ್ತಿ ಬಂತು 65 ರೂಪಾಯಿ ಒಂದು ಪ್ರಾಡಕ್ಟ್. ಜಸ್ಟ್ ನನ್ನ ಗಿರೀಶ ಬೆಳಿಗ್ಗೆ ಲೆಕ್ಕ ಕೊಡ್ತಾ ಇದ್ದೆ, ನನ್ನ ತಮ್ಮ ನನಗೆ ನಿನ್ನೆ ಸಂಜೆ ಕುತ್ಕೊಂಡು, ಬರೀ ಒಂದು ಅಗರಬತ್ತಿ ಮರದಲ್ಲಿ ತಿಂಗಳಿಗೆ 35,000 ರೂಪಾಯಿ ಬರಬೇಕು. ಒಂದು ಅಗರಬತ್ತಿ ಮೇಲೆ 15 ರೂಪಾಯಿ ರಿಟರ್ನ್ ಪ್ರಾಫಿಟ್, 15 BV. ಒಂದ್ ದಿವಸಕ್ಕೆ ಎಷ್ಟು ಮಾಡ್ಬೇಕು, ಏನ್ ಮಾಡ್ಬೇಕು ಲೆಕ್ಕಾಚಾರ ಇದೆ ನಿಮ್ಮ ಹತ್ರ? ಎಷ್ಟು ಜನ ಲೆಕ್ಕಾಚಾರ ಇದೆ? ನಾನ್ ನಿಮ್ಗೆ ಕೊಡೋದು ಜಸ್ಟ್ 40 ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ, ನೀವು ಫಾಸ್ಟ್ ಆಗಿ ಮೂವ್ ಮಾಡೋ 40 ಪ್ರಾಡಕ್ಟ್. ಪೇಸ್ಟ್ ಇದೆ, ಸೋಪ್ ಇದೆ, ಶಾಂಪೂ ಇದೆ, ಏನಾದ್ರೂ ಸೆಲೆಕ್ಟ್ ಮಾಡಿ, 40 ಪ್ರಾಡಕ್ಟ್ ನಿಮ್ಮ ಮನೇಲಿ ಹೋಮ್ ಶಾಪಿಂಗ್. ನೆಕ್ಸ್ಟ್ ಲೈಡ್, ಜಸ್ಟ್ 40 ಪ್ರಾಡಕ್ಟ್ ನೆಕ್ಸ್ಟ್ ಲೈಡ್ಗೆ ಹೋಗಿ, ಆಮೇಲೆ ಬರೋಣ ವಾಪಸ್. ನೆಕ್ಸ್ಟ್, ಜಸ್ಟ್ 40 ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ, ಹೋಮ್ ಶಾಪಿಂಗ್ ಮಾಡಿ. ಮಾಲೀಕರಾಗಿ ಯೋಚನೆ ಬರಲಿ, ಓನರ್ ಮೆಂಟಾಲಿಟಿ ಬರಲಿ ಫಸ್ಟ್. ಪ್ರತಿ ದಿನ 40 ಪ್ರಾಡಕ್ಟ್ ಅನ್ನು ಇಟ್ಕೊಂಡು, ಅಟ್ಲೀಸ್ಟ್ ಪಾರ್ಟ್ ಟೈಮ್ ಅಲ್ಲಿ ಇದ್ರೆ 2-3 ಮನೆ ಹೋಮ್ ಮೀಟಿಂಗ್, ಫುಲ್ ಟೈಮ್ 5-10 ಹೋಮ್ ಮೀಟಿಂಗ್. ಜೀವನ ಪರ್ಯಂತ ಅಲ್ಲ, ಕೇವಲ 6 ತಿಂಗಳಿಂದ 1 ವರ್ಷ. 180 ದಿನ ಅಥವಾ 360 ದಿನ ಮಾಡಿ ಸಾಕು. ಜಸ್ಟ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿ, ನಮ್ಮ ಮನೇಲಿ ಸಿಗುತ್ತೆ, ಬಂದು ತಗೊಳ್ಳಿ. ನೀವು ಪ್ರಾಡಕ್ಟ್ ಹೊತ್ಕೊಂಡೋಗಿ ಕುಡಿ ಅಂತಲೂ ಹೇಳ್ತಾ ಇಲ್ಲ, ಹೋಗ್ಬಿಟ್ಟು ತೋರಿಸಿ ಎಕ್ಸ್ಪ್ಲೈನ್ ಮಾಡಿ, ನಮ್ಮ ಮನೆಗೆ ಬನ್ನಿ. ನಮ್ಮ ಮನೆಗೆ ಬನ್ನಿ, ಪ್ರತಿ ವೀಕ್ ನಿಮ್ಮ ಮನೇಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಬನ್ನಿ ಅನ್ನೋ ತಲೆ ಹಾಕೊಳ್ಳಿ ಫಸ್ಟ್. ನಮ್ಮ ಮನೆಗೆ ಬನ್ನಿ ಅನ್ನೋ ಮಾತಾಡಿ, ಜನ ಬಂದು ನೋಡ್ಲಿ ನಿಮ್ಮ ಮನೇಲಿ ವೇರೋಸ್, ನಿಮ್ಮ ಮನೇಲಿ ಶೋಕೇಸ್ ನ, ನಿಮ್ಮ ಮನೇಲಿರೋ ಪ್ರಾಡಕ್ಟ್ಸ್ ನ ಜನ ತಗೊಂಡೋಗ್ತಾರೆ, ಖುಷಿ ಆಗುತ್ತೆ. ಒಬ್ರು ರೂಪ ರಮೇಶ್ ಅಂತ ನನ್ನ ಫ್ರೆಂಡ್ ಲೈನ್ ಒಬ್ರು ಇದ್ದಾರೆ, ನಾಗ ಸಮುದ್ರ ಅಂತ ಒಂದು ಹಳ್ಳಿಯಲ್ಲಿ. ಅವರಿಗೆ ಕಾಲಿಲ್ಲ, ತುಂಬಾ ಹ್ಯಾಂಡಿಕ್ಯಾಪ್ಡ್, ವೀಲ್ ಚೇರ್ ಓಡಾಡ್ತಾ ಇದ್ದಾರೆ. ಅವ್ರ ಬಿಸ್ನೆಸ್ ಅಲ್ಲಿ ಅವಾಗ್ಲೇ ಡೈಮಂಡ್ ಆಗಿದ್ರು ನನ್ನ ಟೀಮ್ ಅಲ್ಲಿ, ತುಂಬಾ ಸೀರಿಯಸ್ ವರ್ಕ್ ಮಾಡ್ತಿದ್ರು. ಅದಾದ ನಂತರ ಅಡ್ಕೆಳೆ ಫ್ಯಾಕ್ಟ್ರಿ ಮಾಡಿದ್ರು, ಅಡ್ಕೆಳೆ ತಟ್ಟೆ ಫ್ಯಾಕ್ಟ್ರಿ ಮಾಡಿದ್ರು, ಅದ್ರಲ್ಲಿ ಬಿಸಿ ಆದ್ರು. ಈಗ ಮತ್ತೆ ಲಾಸ್ಟ್ ಮಂತ್ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಶುರು ಮಾಡಿದ್ದಾರೆ, ಬರೀ 15 ದಿನದಲ್ಲೇ ಸೀನಿಯರ್ ಡೈರೆಕ್ಟರ್ ಆಗಿದ್ದಾರೆ. ಮಾಡುವಂತ ಒಬ್ಬ ವ್ಯಕ್ತಿ ಈ ಬಿಸ್ನೆಸ್ ಅನ್ನ ಅಷ್ಟು ಸೀರಿಯಸ್ ಆಗಿ ಮಾಡ್ತಾರೆ. ಅವ್ರ ಮನೇಲಿ ಹೋಮ್ ಶಾಪ್ ಇದೆ. ಆನ್ಲೈನ್ ಬರಕ್ ಹೇಳ್ತಾ ಇದ್ದೀನಿ ನಾನು ಅವ್ರನ್ನ, ಫೇಸ್ಬುಕ್ ಬನ್ನಿ, ಯೂಟ್ಯೂಬ್ ಬನ್ನಿ, ಮಾತಾಡಿ, ಬನ್ನಿ ನಮ್ಮ ಮನೆಗೆ ಬನ್ನಿ. ಕರೆಯೋದೊಂದೇ ಡೈಲಾಗ್, ನಮ್ಮ ಮನೆಗೆ ಬನ್ನಿ. ಬನ್ನಿ, ಒಂದು ಟೀ ಏನ್ ಖಾಲಿ ಆಗುತ್ತೆ, ಒನ್ ಟೀ, ಒಂದು 10 ಜನ ಬಂದ್ರು ಒಂದು ಟೀ ಪಾರ್ಟಿ. ವೀಕ್ಲಿ ಬರಬೇಕು, ನೋಡಬೇಕು ಪ್ರಾಡಕ್ಟ್ ನ, ಜನ ತಗೊಂಡೋಗ್ಬೇಕು. ಪ್ರತಿ ತಿಂಗಳ 10,000, 20,000, 30,000, 40,000, 50,000 ಬಿಸ್ನೆಸ್ ಮಾಡಕ್ ಕಷ್ಟ ಆಗುತ್ತಾ? ಆಗತ್ತಾ? ನೀವೊಬ್ರು ಶುರು ಮಾಡಿ, ನಿಮ್ ಕಡೆಯಿಂದ 10 ಹೋಮ್ ಶಾಪಿ ಶುರುವಾಗುತ್ತೆ, 50 ಹೋಮ್ ಶಾಪಿ ಶುರುವಾಗುತ್ತೆ, ಮನೆಗೆ ಶಾಪ್ ಓಪನ್ ಆಗುತ್ತೆ. ಅಟ್ಲೀಸ್ಟ್ 10 ಮನೆಗಳಿಗೆ ಒಂದು ಮನೆ ಹೋಮ್ ಶಾಪಿ ಆಯ್ತು, 20 ಮನೆಗೆ 2, 3, 4 ಹೋಮ್ ಶಾಪಿಗಳಾಯ್ತು ಅಂದ್ರೆ ಬಿಸ್ನೆಸ್ ಹೆಂಗ್ ಆಗುತ್ತೆ? ಆಗತ್ತಾ ಆಗಲ್ವಾ? ಈಗ ನೀವು ಮಾಡ್ಬೇಕಾಗಿರೋದು ಏನ್ ಲಾಭ ಇದೆ ಇದನ್ನ ಹೇಳ್ಕೊಡ್ಲೇಬೇಕು. ಎಷ್ಟು ಜನರಿಗೆ ಕಾಪಿ ಕೊಟ್ಟಿದೀವಿ? ಎಸ್. ಯಾರಿಗೆಲ್ಲ ಕಾಪಿ ಸಿಕ್ಕಿಲ್ಲ, ನಿಮ್ಮ ಅಪ್ಪನ ಹತ್ರ ಕೇಳಿ, ಒಂದನ್ನು ಪ್ರಿಂಟ್ ಔಟ್ ತಗೊಳ್ಳಿ, ತುಂಬಾ ಮುಖ್ಯ. ಇದೊಂದು ಭಾರತೀಯ ಕಂಪನಿ. ಯಾಕೆ ನೀವು ಮೋದಿ ಕೇರ್ನ ಶುರು ಮಾಡಬೇಕು? ನಿಮ್ ಲಾಭಗಳೇನು? ಒಂದು ಭಾರತೀಯ ಕಂಪನಿ, ಇನ್ನೊಂದು ಇಂಟರ್ನ್ಯಾಷನಲ್ ಪ್ರಾಡಕ್ಟ್, 100% ಗ್ಯಾರಂಟಿ ಇದೆ, ಡೆಮೋ ಇದೆ, ಇನ್ಫಾರ್ಮೇಶನ್ಸ್ ಇದೆ, ಟ್ರೈನಿಂಗ್ಸ್ ಇದೆ, 20% ಡಿಸ್ಕೌಂಟ್ ಇದೆ, 10% ರೀಪರ್ಚೇಸ್ ಬೆನಿಫಿಟ್ ಇದೆ, 25% ಲಾಯಲ್ಟಿ ಪ್ರೋಗ್ರಾಮ್ ಇದೆ, ಜೊತೆಗೆ 7-16% ನಿಮಗೆ
ಲೆಕ್ಚರ್ ಬರುತ್ತೆ. ಜೀವನ ಪರ್ಯಂತ 10 ರೀತಿಯ ಬೆನಿಫಿಟ್ ಇರುವಂತ ಒಂದು ಕಂಪನಿ ಮೋದಿ ಕೇರ್ ಶುರು ಮಾಡಬಹುದಾ? ಎಸ್. ಶುರು ಮಾಡಬಹುದಾ? ಶುರು ಮಾಡ್ತೀರಾ? ಸೀರಿಯಸ್ ಆಗಿ ಶುರು ಮಾಡ್ತೀರಾ? ಎರಡು ಕೆಲಸ ಮಾಡಬಹುದು. ನೆಕ್ಸ್ಟ್, ಸೊ ಒಂದು ಗ್ರಾಹಕರಾಗಬಹುದು, ಇನ್ನೊಂದು ಮಾಲೀಕರಾಗಬಹುದು. ಗ್ರಾಹಕರಾಗುವವರಿಗೆ ಜಸ್ಟ್ ಲಾಯಲ್ಟಿ ಅರ್ಥ ಮಾಡಿಸಿ, ಯೂಸಿಂಗ್ ಮಾಡೋದು ಅರ್ಥ ಮಾಡಿಸಿ. ಆದ್ರೆ ಮಾಲೀಕರಾಗಬೇಕಂದ್ರೆ ಹೋಮ್ ಶಾಪಿಂಗ್ ಮಾಡಿಸಿ. ಮೈ ಡಿಯರ್ ಫ್ರೆಂಡ್ಸ್, ದೊಡ್ಡ ದೊಡ್ಡ ಪ್ರೋಗ್ರಾಮ್ ಗಳನ್ನ ಇನ್ನೂ ಕಂಡಕ್ಟ್ ಮಾಡ್ತೀವಿ. ನಮ್ದು ಈ ವಿತಿನ್ ಶಾರ್ಟ್ಲಿ ಒಂದು 10-15 ಡೇಸ್ ಒಳಗಡೆ ನಿಮ್ಗೆ ಗುಡ್ ನ್ಯೂಸ್ ಕೊಡ್ತೀವಿ. ವೆರಿ ಸ್ಪೆಷಲ್ ಗುಡ್ ನ್ಯೂಸ್. ನಾವು 25ನೇ ಆನಿವರ್ಸರಿ ಪ್ರೋಗ್ರಾಮ್ ಅನ್ನ ಚಿತ್ರದುರ್ಗದಲ್ಲಿ ಸುಮಾರು 3,000 ಜನರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಷ್ಟು ದೊಡ್ಡ ಇವೆಂಟ್ ಗೆ ನಿಮ್ಮ ಫ್ಯಾಮಿಲಿ ಅವರು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಹೇಗಿರುತ್ತೆ ಬಂದ್ರೆ? 25 ವರ್ಷ ಒಂದು ಕಂಪನಿ ಇದೆ ಇದೆಯಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಮಾರ್ಕೆಟಿಂಗ್ ಇಲ್ಲ, ಅದೇ ದೊಡ್ಡ ಸಕ್ಸಸ್ ಉಳ್ಕೊಂಡಿದ್ದೀರ 25 ವರ್ಷ. ಎಷ್ಟು ಜನರಿಗೆ ಸಕ್ಸಸ್ ಕೊಡಿಸಿದೆ? ಎರಡನೇ ಸಕ್ಸಸ್ ಅಲ್ವಾ. ಸೊ ಈಗ ದೊಡ್ಡ ಮಟ್ಟದ ರೆವಲ್ಯೂಷನ್ ಚಿತ್ರದುರ್ಗದಲ್ಲ ಕ್ರಿಯೇಟ್ ಮಾಡಕ್ ರೆಡಿ ಆಗ್ತಾ ಇದೀವಿ. ಶಿವಮೊಗ್ಗದಲ್ಲಿ ಟೋಟಲ್ 25 ಡಿಸ್ಟಿಕ್ಟ್ ಗಳಲ್ಲಿ ಕಡಿಮೆ ಅಂದ್ರೆ 5,000 ಜನರಿಗೆ ಇವೆಂಟ್ ಮಾಡಕ್ ಹೊರಟಿದೀವಿ. 25 ಡಿಸ್ಟಿಕ್ಟ್, 5,000 ಜನ ಹೇಗಿರುತ್ತೆ? ಸೊ ಇದು ನಮ್ಮ ಅಜೆಂಡಾ ಸರ್. ದಾವಣಗೆರೆ ಆಯ್ಕೆ ಆಗಿದೆ. ಟೋಟಲ್ 25 ಡಿಸ್ಟಿಕ್ ಅಂದ್ರೆ ದಾವಣಗೆರೆ ಬರಬೇಕು, ಶಿವಮೊಗ್ಗನ ಬರಬೇಕು, ತುಮಕೂರು ಬರಬೇಕು. ಬರುತ್ತಾ? ಅಲ್ಲಿ ಬೆಸ್ಟ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್, ನಿಮ್ಗೆ ಆಲ್ರೆಡಿ ರಿಟರ್ನ್, ನಿಮ್ಗೆ ಆಲ್ರೆಡಿ ಎಕ್ಸ್ಟ್ರಾ ಪಿವಿ ಆ ಧಮಕ ಸಿಕ್ಕಿದೆ. ತುಂಬಾ ಜನ ಯೂಸ್ ಮಾಡ್ಕೊಂಡಿದ್ದೀರಿ ಆ ನ್ಯೂ ಜಾಯಿನ್ ಎಕ್ಸ್ಟ್ರಾ ಪಿವಿ. ಸೊ ಎಕ್ಸ್ಟ್ರಾ ಪಿವಿ ಬಂದಾಗ ನಿಮ್ಮ ಟೈಟಲ್ ಜಂಪ್ ಮಾಡ್ಕೊಳ್ಳಕ್ಕೆ 7% ಚೆಕ್ ಬರೋದ್ರೆ 10-15 ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಪರ್ಸೆಂಟೇಜ್ ಜಂಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗೆಲ್ಲ ಆಫರ್ ಗಳು ಬರುತ್ತೆ ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ಆಪರ್ಚುನಿಟಿ ಫಾರ್ ನಾಕ್ಸ್ ಟ್ವೈಸ್ ಅಂದ್ರೆ ಎರಡೆರಡು ಸಾರಿ ನಿಮ್ಮ ಅದೃಷ್ಟದ ಬಾಗಿಲು ತರ್ತಾ ಇದೆ. ನೀವು ಯಾರೆಲ್ಲ 16% ಅಚೀವರ್ ಇದ್ದೀರಾ, ಕ್ವಾಲಿಫೈಡ್ ಡೈರೆಕ್ಟರ್ ಆಗಕ್ಕೆ ಇದು ರೈಟ್ ಟೈಮ್. ಓಕೆ, ಕ್ವಾಲಿಫೈಡ್ ಡೈರೆಕ್ಟರ್ ಆಗಿ ನೆಕ್ಸ್ಟ್. ಸೊ ಫಾಸ್ಟ್ ಆರ್ಟ್ ಡೈರೆಕ್ಟರ್ ಎಷ್ಟು ಜನ ಇದ್ದೀರಾ ಫಾಸ್ಟ್ ಆರ್ಟ್ ಡೈರೆಕ್ಟರ್? ನಮ್ಮ ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ. ಎಸ್, ಇತ್ತೀಚೆಗೆ ಫಾಸ್ಟ್ ಆರ್ಟ್ ಡೈರೆಕ್ಟರ್ ಗಳು ಬರ್ತಾರೆ. ಜೋರಾಗ್ ಚಪ್ಪಾಳೆ. ಫಾಸ್ಟ್ ಆರ್ಟ್ ಡೈರೆಕ್ಟರ್ ಅಂತ ಹೇಳಿದ್ರೆ 86,400 GBV ಆಗ್ಬಿಟ್ರೆ ಸಾಕು ಅಂತಿಲ್ಲ. ಸೊ ಫಸ್ಟ್ ಆರ್ಟ್ ಡೈರೆಕ್ಟರ್ ಆಗ್ಬಹುದು, ಯಾರು ಬೇಕಾದ್ರೆ ಕ್ರಿಯೇಟ್ ಮಾಡಬಹುದು. ಜೊತೆಗೆ ನನ್ನ ವಿಷನ್ ಏನು, ಎಂಟೈರ್ ಟೀಮ್ ನ ವಿಷನ್, 100 ಜನ ಪ್ಲಾಟಿನಮ್ ಅಚೀವರ್ ಬರಬೇಕು ಬೈ ಮಾರ್ಚ್. ಮಾರ್ಚ್ ಒಳಗಡೆ 100 ಜನ ಪ್ಲಾಟಿನಮ್ ಇರಬೇಕು. ಇರ್ತಾರಾ? ಇವಾಗ ಆಲ್ರೆಡಿ ನಮ್ಮ ಹತ್ರ 40 ಜನ ಪ್ಲಾಟಿನಮ್ ಅಚೀವರ್ಸ್ ಲಿಸ್ಟ್ ಇದೆ. 40 ಜನ ಮಾರ್ಟಿಂಗ್ ಕ್ಲಾಸ್ ಇಂದ ಈ ವಿಷನ್ ಅನೌನ್ಸ್ ಮಾಡಿದ್ಕಿಂತ 40 ಜನ ಹೈಯರ್ ಟೈಟಲ್ ನಾವು ಲೆಕ್ಕ ಹಾಕಿಲ್ಲ. ಓನ್ಲಿ ಪ್ಲಾಟಿನಮ್ 40 ಜನ ಇದ್ದಾರೆ ಇವಾಗ. ನೆಕ್ಸ್ಟ್ ನಮ್ ಟಾರ್ಗೆಟ್ ಈ 60 ಜನ ಬ್ಯಾಲೆನ್ಸ್ ಇದ್ದಾರೆ. ಯಾರು ಅದೃಷ್ಟವಂತರು, ಇದು ಒಂದು ಬಾರಿ ಈಗ ಬಿಟ್ರೆ ಮತ್ತೊಂದ್ಸರಿ ಸಿಗೋದಿಲ್ಲ. ನಿರಾಶರಾಗಿದ್ರಿ, ನಿರಾಶರಾಗಬೇಡಿ. ಇದು ಒಂದೇ ಬಾರಿ ಸಿಗ್ತಾ ಇರೋ ಅವಕಾಶ. ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಟೈಮ್ ಇದೆ. ಯಾರು ಬೇಕಾದ್ರು ಪ್ಲಾಟಿನಮ್ ಆಗ್ಬೋದು. ಇವತ್ತು ನಿರ್ಧಾರ ಮಾಡಿದ್ರು ನಾಳೆ ಫಾಸ್ಟ್ ಆರ್ ಡೈರೆಕ್ಟರ್ ಮಾಡಿದ್ರು ಪ್ಲಾಟಿನಮ್ ಆಗ್ಬೋದು. ಖುಷಿ ವಿಷಯ, ಡಿಫ್ರೆಂಟ್ ಲೈನ್ ಅಲ್ಲಿ ಪ್ಲಾಟಿನಮ್ ಕ್ರಿಯೇಟ್ ಮಾಡ್ತಾ ಇದೀವಿ ನಾವು ಕೂಡ. ಸೊ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ. ಸೊ ಎಸ್, ನಿಮ್ಮ ನಿರ್ಧಾರ ಸ್ಟ್ರಾಂಗ್ ಆಗಿದೆ. ಸೊ ಇವತ್ತು ನಾವು ಗೋ ಪ್ಲಾಟಿನಮ್ ವರ್ಕ್ಶಾಪ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಮುಂದಿನ ತಿಂಗಳು ಮಾರ್ಚ್ 16